ಬಾದಾಮಿಗೆ ಸಚಿವ ಶ್ರೀರಾಮುಲು ಆಗಮನ ಬಿಜೆಪಿ ಪಕ್ಷದ ಜಿಲ್ಲಾ ಎಸ್ಟಿ ಸಮಾವೇಶ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರೀರಾಮುಲು ಅವರನ್ನು ಸನ್ಮಾನ ಮಾಡುವುದರ ಜೊತೆಗೆ ಸಮಾವೇಶ ಉದ್ದೇಶಿಸಿ ಶ್ರೀರಾಮುಲು ಮಾತನಾಡಿದರು ಸಿದ್ದರಾಮಯ್ಯ ಅವರು ಈ ಬಾರಿ ಹರಕೆಯ ಕುರಿ ಬಿಜೆಪಿ ಪೂರ್ಣ ಅಧಿಕಾರಕ್ಕೆ ರಾಮುಲು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸೋತಿರಬಹುದು ಸೋತು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೇನೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಬಿಜೆಪಿ ಪೂರ್ಣ ಅಧಿಕಾರಕ್ಕೆ ಬರುತ್ತದೆ ಸಿದ್ದರಾಮಯ್ಯ ಹರಕೆಯ ಕುರಿಯಾಗಲಿದ್ದಾರೆ ಎಂದು ಸಾರಿಗೆ ಸಚಿವ ಬಿಶ್ರೀರಾಮುಲು ಹೇಳಿದರು ಅವರು ಶನಿವಾರ ಸಂಜೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಎಸ್ಟಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷದವರು ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದು ಹಗಲು ಗನಸನ್ನ ಕಾಣ್ತಿದ್ದಾರೆ ಈ ಬಾರಿ ಸಿದ್ದು ಹರಕೆಯ ಕುರಿಯಾಗಲಿದ್ದಾರೆ ಬಿಜೆಪಿ ಈ ಬಾರಿ ಒನ್ನೂರ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪೂರ್ಣ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಬಾದಾಮಿಗೆ ಸ್ಪರ್ಧೆ ಮಾಡಿದಾಗ ನನಗೆ ಎರಡು ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟರು ಆದರೆ ಸ್ವಲ್ಪ ಮತಗಳ ಅಂತರದಿಂದ ಸೋತೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೈದು ವರ್ಷಗಳ ಕಾಲ ಗತಿಸಿದ್ರು ಸಹಿತ ರಾಷ್ಟ್ರೀಯ ಪಕ್ಷಗಳು ಎಸ್ಟಿ ಸಮಾಜವನ್ನ ಕೇವಲ ಮತ ಬ್ಯಾಂಕ್ಗಳಾಗಿ ಉಪಯೋಗ ಪಡೆದಿವೆ ಆದರೆ ಮೀಸಲಾತಿ ನೀಡಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಎದುರಿಸುವ ಶಕ್ತಿ ಇಲ್ಲ ಹದಿನಾರುನೂರ ಮತಗಳಿಂದ ಗೆದ್ದರೂ ನಾನು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸೋತು ಗೆದ್ದಂತೆ ವಿಜಯ ಸಂಕಲ್ಪ ಯಾತ್ರೆ ಮೂಲಕ ಜನರಲ್ಲಿ ಈ ಕಾರ್ಯಕ್ರಮ ಅರಿವು ಮೂಡಿಸಲಾಗುತ್ತಿದೆ ವಾಲ್ಮೀಕಿ ಸಮುದಾಯದ ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಮತ ಹಾಕಬಾರದು ವಾಲ್ಮೀಕಿ ಜಯಂತಿ ಪ್ರಶಸ್ತಿ ಸಮುದಾಯ ಭವನ ಎಸ್ ಟಿ ಕಲ್ಯಾಣ ಮಂತ್ರಾಲಯ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡಿವೆ ಸಂವಿಧಾನದ ಮೂಲಕ ಮೀಸಲಾತಿ ಕೊಟ್ಟಿವೆ ಯಾವುದೇ ರಾಜಕೀಯ ಪಕ್ಷಗಳು ಮೀಸಲಾತಿ ಕೊಟ್ಟಿಲ್ಲ ನಮ್ಮ ಬಿಜೆಪಿ ಸರ್ಕಾರ ಬಂದರೆ ಮೀಸಲಾತಿಗಳ ಹೆಚ್ಚಳ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಮೀಸಲಾತಿ ಹೆಚ್ಚಳ ಮಾಡಿದಾಗ ಸಿದ್ದರಾಮಯ್ಯ ಮೀಸಲಾತಿ ಸಲುವಾಗಿ ಗೇಲಿ ಮಾಡಿದರು ಆದರೆ ನಾವು ಯಡಿಯೂರಪ್ಪ ಬೊಮ್ಮಾಯಿಯವರು ಮನಸ್ಸು ಮಾಡಿ ಎಸ್ ಎಸ್ಟಿ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಸಿ ಹದಿನೈದರಿಂದ ಹದಿನೇಳು ಟಿ ಸಮುದಾಯಕ್ಕೆ ಮೂರರಿಂದ ಏಳರವರೆಗೆ ಹೆಚ್ಚಳ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ಪಂಚರ್ ರಾಮುಲು ಬಾದಾಮಿ ಬರುವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರಚಾರ ಮಾಡುತ್ತಿದ್ದು ಬಸ್ ಪಂಚರ್ ಆಗಿದೆ ಇವರು ಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಸಚಿವ ಬಿ ಶ್ರೀರಾಮುಲು ಗೇಲಿ ಮಾಡಿದರು ಅವರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಸ್ಟಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸ್ಥಾನಕ್ಕೆ ಗುದ್ದಾಡುತ್ತಿದ್ದಾರೆ ಅವರು ಪಕ್ಷದವರೇ ಅವರನ್ನ ಸೋಲಿಸುತ್ತಾರೆ ಹೀಗಾಗಿ ಈಗಾಗಲೇ ಬಸ್ ಪಂಚರ್ ಆಗಿದೆ ಎಂದು ವ್ಯಂಗ್ಯವಾಡಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯಮಾನ್ಯರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ತೀವ್ರ ಖ್ಯಾತಿಯನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬೆಳಕಿನ ಒಂದು न्यूज़ बादामी थैंक्स फॉर वाचिंग रीड डिस्कस एंड डिबेट एडिटर राव वाटेड रिपोर्टर्स इन प्रिंट डिजिटल एंड डीजुअल मीडिया डेली न्यूज चैनल फास्ट वेब न्यूज फ्रॉम ऑल दर्नाटक इफ इंटरेस्टेड टू नई टू सिबल